ನಮಸ್ಕಾರ ಎಲ್ಲರಿಗೂ ಜ್ಞಾನ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಆದರ ಸ್ವಾಗತ. ಸ್ನೇಹಿತರೆ, ಇನ್ನು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ನೋಡಲು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇಂದು ನಾನು ಇವಾಗ ಏನು ಮಾಡ್ತಿದ್ದೇನೆ ಅಂತಂದರೆ, ಒಂದು ಪೊಲೀಸ್ ನೋಟಿಫಿಕೇಷನ್ ಆಗಿದೆಯಲ್ಲ, ಅದೊಂದು ಅಪ್ಲಿಕೇಶನ್ ಹಾಕೋದು ಹೇಗೆ, ಅದು ಯಾವಾಗಿಂದ ಪ್ರಾರಂಭ ಆಯಿತು, ಮತ್ತು ಅದ್ರ ಬಗ್ಗೆ ಕೆಲವು ಮಾಹಿತಿಯನ್ನು ನಾನಿಂದು ತೆಗೆದುಕೊಂಡು ಬಂದಿದ್ದೇನೆ. ಇದು ನೋಡಿ, ಕರ್ನಾಟಕ ರಾಜ್ಯಪತ್ರ ನೋಟಿಫಿಕೇಷನ್. ಇದು ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು ಅಂತಂದಿದೆ. ಇದು ಪೊಲೀಸ್ ಇಲಾಖೆಯಲ್ಲಿ ಆದಂತಹ ಪ್ರಮುಖ ಒಂದು ಅಧಿಸೂಚನೆ ಆಗಿದೆ. ನೋಡಿ ಸ್ನೇಹಿತರೆ, ಇವಾಗ ಏನಾಗಿದೆ ಅಂದರೆ, 4000 ಹುದ್ದೆಗಳ PC ಕಾಲ್ ಆಗಿದೆ. ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ 4000 ಒಂದು ಪುರುಷರು ಮತ್ತು ಮಹಿಳೆಯರ ಹುದ್ದೆಗಳ ನೇರ ನೇಮಕಾತಿಯನ್ನು ಕುರಿತು ಈ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ ಪುರುಷ ಮತ್ತು ಮಹಿಳಾ ಹುದ್ದೆಗಳ ನೇರ ನೇಮಕಾತಿಯನ್ನು ಕುರಿತು ಅಂತಂದಿದೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ ಪುರುಷ ಮತ್ತು ಮಹಿಳಾ ಮಿಕ್ಕಿಳಿದ ಮತ್ತು HK ಕೂಡ ಇದೆ, ಅಂದರೆ ಕಲ್ಯಾಣ ಕರ್ನಾಟಕದ ಪ್ರದೇಶದ ಸ್ಥಳೀಯ ಹುದ್ದೆಗಳನ್ನು ಒಳಗೊಂಡಂತೆ ಖಾಲಿ ಹುದ್ದೆಗಳ ನೇರ ನೇಮಕಾತಿ ಅಂತಂದಿದೆ. ಇದು ನೇರ ನೇಮಕಾತಿ ಅಂತಂದರೆ ಎಕ್ಸಾಮ್ ಇಲ್ಲ ಅಂತ ತಿಳ್ಕೊಬೇಡ್ರಿ, ಇಲ್ಲಿ ಎಕ್ಸಾಮ್ ಇರುತ್ತೆ. ಇಲ್ಲಿ ಲಿಪಿಕ ಹಾಗೂ ದೈಹಿಕ ಅಂತಂದರೆ ಫಿಸಿಕಲ್ ಆ್ಯಂಡ್ ರೈಟಿಂಗ್ ಎಕ್ಸಾಮ್ ಕೂಡ ಇದರಲ್ಲಿ ಇದೆ ಅಂತಂದಿಲ್ಲಿ ಹೇಳ್ಬೋದು. ಇನ್ನು ಅಧಿಕೃತವಾಗಿ ಅರ್ಜಿ ಯಾವ ಒಂದು ವೆಬ್ಸೈಟ್ ಅಂತ ನೋಡಿದಾಗ, ಇಲ್ಲಿದೆ HSTP ರಿಕ್ರೂಟ್ಮೆಂಟ್ KSP ಗೌರ್ಮೆಂಟ್ .in ನಲ್ಲಿ ಆನ್ಲೈನ್ ಎಲೆಕ್ಟ್ರಾನಿಕ್ ಮಾರ್ಗ ಮುಖಾಂತರ ಮಾತ್ರ ಅರ್ಜಿಗಳನ್ನು ಸಲ್ಲಿಸಲಾಗಿದೆ. ಇದು ಆಫ್ಲೈನ್ ಇಲ್ಲ, ಇದು ಆನ್ಲೈನ್ ಅರ್ಜಿಯನ್ನು ಹಾಕಬೇಕು ಅಂತಂದಿಲ್ಲಿ ಹೇಳಲಾಗಿದೆ. ಇನ್ನು ಒಂದು ವಿಶೇಷ ಸೂಚನೆಗಳನ್ನು ನೋಡಿದಾಗ, ಕಲ್ಯಾಣ ಕರ್ನಾಟಕ ಪ್ರದೇಶದ ವ್ಯಕ್ತಿಗಳು ಸ್ಥಳೀಯ ವೃಂದದ ಹುದ್ದೆ ಹಾಗೂ ಮಿಕ್ಕಿಳಿದ ವೃಂದದ ಪರಸ್ಥಳೀಯ ಹುದ್ದೆ ಎರಡೂ ಹುದ್ದೆಗಳಿಗೂ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತದೆ. ನೋಡಿ ಸ್ನೇಹಿತರೆ, HK ಇದ್ದಾರಲ್ಲ, ಅವರು ಕರ್ನಾಟಕ ಒಂದು ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತೀವಿ, ಅಥವಾ ಕಲ್ಯಾಣ ಕರ್ನಾಟಕ ಅಂತಂದು ಕರಿತೀವಲ್ಲ, ಅಲ್ಲಿನ ಒಂದು ಅಭ್ಯರ್ಥಿಗಳು ಈ ಉಳಿದ ಕರ್ನಾಟಕದಲ್ಲಿ ಒಂದು ಕಾನ್ಫರ್ಮ್ ಆದಂಥ ಎಲ್ಲ ಪ್ರತಿಯೊಂದು ಹುದ್ದೆಗೂ ಅವರು ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹರಾಗಿರ್ತಾರೆ ಅಂತಂದು ಇಲ್ಲಿ ಹೇಳಲಾಗುತ್ತೆ. ಇನ್ನು ಮುಂದಿನದಾಗಿ ನೋಡಿದಾಗ, ಅರ್ಹ ಅಭ್ಯರ್ಥಿಗಳು ಒಂದು ಶುಲ್ಕ ಏನಿದೆ ಅಂತಂದು ಇಲ್ಲಿ ನೋಡೋಣ. ಸಾಮಾನ್ಯ ಅರ್ಹತೆ ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ ತಲಾ 400 ರೂಪಾಯಿ ಇದೆ. ನೋಡಿ ಸ್ನೇಹಿತರೆ, ಜನರಲ್ ಸ್ಟೂಡೆಂಟ್ಸ್ 2A, 2B, 3A, 3B ಒಂದು ಅಭ್ಯರ್ಥಿಗಳ ಅಥವಾ ಕ್ಯಾಂಡಿಡೇಟ್ಸ್ಗೆ 400 ರೂಪಾಯಿ ಏನಿದೆ ಇದು ಶುಲ್ಕ ಇದೆ. ಅಂದರೆ ನಾವು ಅಪ್ಲಿಕೇಶನ್ ಹಾಕುವಾಗ ಚಲನ್ ತುಂಬುತ್ತೇವಲ್ಲ, ಅದಕ್ಕೆ 400 ರೂಪಾಯಿ ಇದೆ. ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದೆ. ಅಂದರೆ SC ST ಹಾಗೂ ಕೆಟಗರಿ 1 ಅಂತಂದು ಹೇಳ್ತೇವಲ್ಲ, ಆ ಒಂದು ಅಭ್ಯರ್ಥಿಗಳಿಗೆ 200 ರೂಪಾಯಿ ತಲಾ ಇದೆ ಇದು ಅಪ್ಲಿಕೇಶನ್ ಫಾರ್ಮ್. ಇಲ್ಲಿ ನೋಡಿ ಸ್ನೇಹಿತರೆ, ಇದನ್ನು ಯಾವ ರೀತಿ ನಾವು ಚಲನ ತುಂಬಬೇಕಂತ ನೋಡಿದಾಗ, ಸ್ಥಳೀಯ ಅಂಚೆ ಕಚೇರಿಗಳಲ್ಲಿ ಅಥವಾ HDFC ಬ್ಯಾಂಕಿನ ಅಧಿಕೃತ ಇಲಾಖೆಗಳಲ್ಲಿ ಪಾವತಿಸಬೇಕು, ಅಥವಾ ನಾವು ಆನ್ಲೈನ್ ಕೂಡ ಪೇಮೆಂಟ್ ಮಾಡಲಿಕ್ಕೆ ಇದು ಬರ್ತದೆ ಅಂತಂದು ಇಲ್ಲಿ ಹೇಳಬಹುದು. ಇನ್ನು ಮುಂದಿನದಾಗಿ ನೋಡಿದಾಗ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಒಂದು ಶುಲ್ಕ ಪಾವತಿಸುವ ವಿಧಾನ ಏನಂತಂದಿದೆ, ಅರ್ಜಿದಾರರು ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅಧಿಕೃತ ವೆಬ್ಸೈಟಿನಲ್ಲಿ ಮಾರ್ಗಸೂಚಿ ಸೂಚನೆಗಳನ್ನು ಜಾಗರೂಕತೆಯಿಂದ ಓದಿಕೊಂಡು ಭರ್ತಿ ಮಾಡಬೇಕು. ಇಲಾಖೆ ಅಧಿಕೃತ ವೆಬ್ಸೈಟ್ ರಿಕ್ರೂಟ್ಮೆಂಟ್ KSP.government.in ನಲ್ಲಿ ನೀಡಲಾಗುವ ಸೂಚನೆಯನ್ನು ಓದಿಕೊಂಡು ಇರುವ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಯಾವುದೇ ತಪ್ಪು ಮಾಹಿತಿಯನ್ನು ಭರ್ತಿ ಮಾಡತಕ್ಕದ್ದು. ನೋಡಿ ಸ್ನೇಹಿತರೆ, ಅಲ್ಲಿ ತುಂಬುವಂಥ ಪ್ರತಿಯೊಂದು ಮಾಹಿತಿಯು ಅದು ದೃಢೀಕೃತವಾಗಿರಬೇಕು ಹಾಗೂ ಎಲ್ಲವೂ ಸರಿಯಾಗಿರಬೇಕು ಅಂತಂದು ಇಲ್ಲಿ ಹೇಳಲಾಗುತ್ತೆ. ಇನ್ನು ಮುಂದಿನದಾಗಿ ನೋಡಿದಾಗ, ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ ಅಂದರೆ 25/5/2021, ಅಂದರೆ ಇದು ನಿನ್ನೆ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕಲಿಕ್ಕೆ, ನಿನ್ನೆ ಸ್ಟಾರ್ಟ್ ಆಗಿದೆ. ಆದ್ದರಿಂದ ನಾನು ಇವತ್ತು ಇದನ್ನು ವೀಡಿಯೋ ಮಾಡಿದ್ದೇನೆ. ನಿನ್ನೆಯಿಂದ ಒಂದು ಅಪ್ಲಿಕೇಶನ್ ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಇದು ಕೊನೆಯಾಗೋದು ಯಾವಾಗ ಅಂತಂದರೆ, ಮುಂದಿನ ತಿಂಗಳು ಅಂದರೆ June 25, 6 ಗಂಟೆವರೆಗೂ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಏನಿದೆ ಅವಕಾಶ ಇದೆ ಅಂತಂದು ಇಲ್ಲಿ ಹೇಳ್ಬೋದು. ಮತ್ತು ಅಧಿಕೃತ ಬ್ಯಾಂಕ್ ಚಲನ್ಗಳನ್ನು ತುಂಬಲಿಕ್ಕೆ 28, ಅಂದರೆ ಒಂದು ಅವತ್ತೇನೋ ಸಂಡೇ ಗಂಡೇ ಇತ್ತು, ಅಥವಾ ಬ್ಯಾಂಕ್ ಅವತ್ತು ಬಂದಿದ್ದು ಯಾವುದಾದ್ರೂ ಒಂದು ವರ್ಕಿಂಗ್ ಡೇ ಇಲ್ಲದ ಒಂದು ಸಮಯ ಇತ್ತು ಅಂತ ಅಂದ್ಕೊಂಡು ಏನು ಮಾಡ್ತಾರೆ, 2 ದಿನ ಇಲ್ಲಿ ನಿಮಗೆ HK ನಿಮಗೆ ಒಂದು ಚಲನ್ ತುಂಬಲಿಕ್ಕೆ ಅವಕಾಶವನ್ನು ಕೊಟ್ಟಾರ. 28/6/2021ರವರೆಗೆ ನೀವು ಚಲನ್ಗಳನ್ನು ತುಂಬಬೇಕು. ಮತ್ತು ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವ್ದು ಅಂತ ನೋಡಿದಾಗ, 25/6/2021 6 ಗಂಟೆ. ಪ್ರತಿ ಸರಿ ಏನಾಗ್ತಿತ್ತು, 5 ಗಂಟೆ ಕೊಡ್ತಾ ಇದ್ರು ಅಥವಾ 8 ಗಂಟೆ ಕೊಡ್ತಾ ಇದ್ರು, ಆದರೆ ಈ ಸರಿ 6 ಗಂಟೆಯನ್ನು ಕೊಟ್ಟಿದ್ದಾರೆ. ನೋಡಿ, ಎಲ್ಲರೂ ಪ್ರತಿಯೊಬ್ಬರು ಅರ್ಹರಿದಂಥ ಎಲ್ಲ ಪ್ರತಿಯೊಬ್ಬರು ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ನೀವು ನಿಮ್ಮ ಒಂದು ಅರ್ಜಿಯನ್ನು ಹಾಕಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೋದು ಅಂತಂದಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನದಾಗಿ ನೋಡಿದಾಗ, ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ ಪುರುಷ ಮಹಿಳಾ ಮಿಕ್ಕಿಳಿದ ವೃಂದದ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ ಪುರುಷ ಮಹಿಳಾ ಖಾಲಿ ಇರುವ ಒಂದು ಹುದ್ದೆಗಳ ವಿವರ ಏನಂತ ನೋಡಿದಾಗ, ಇಲ್ಲಿ ನೋಡಿ ಸ್ನೇಹಿತರೆ,
ಪೊಲೀಸ್ ಕಾನ್ಸ್ಟೇಬಲ್ ಪುರುಷರಿಗೆ ಎಷ್ಟಿದೆ ಅಂತಂದರೆ 2393 ನೋಡಿ ಪುರುಷರಿಗೆ ಅಂದರೆ ಇದು ಎಚ್ ಕೆ ಮತ್ತು ನಾನ್ ಎಚ್ ಕೆ ಇದು ನಾನ್ ಎಚ್ ಕೆ ಅಂತಂದರೆ ಇಲ್ಲಿ ಎಚ್ ಕೆ ಮತ್ತು ನಾನ್ ಎಚ್ ಕೆ ಇಬ್ಬರು ಕೂಡ ಫೈಟ್ ಮಾಡ್ಬೋದು. ಇಲ್ಲಿ ಪುರುಷರ ಒಂದು ವಲಯದ ಹುದ್ದೆಗಳು ಎಷ್ಟದವ ಅಂತ ನೋಡಿದಾಗ 2393 ಹಾಗೂ ಮಹಿಳಾ ಕಾನ್ಸ್ಟೇಬಲ್ ಎಷ್ಟದವ ಅಂದರೆ 799 ಒಟ್ಟು 3192 ಹುದ್ದೆಗಳು ಎಲ್ಲದವ ಅಂತಂದರೆ ನಾನ್ ಎಚ್ ಕೆ ಅಂತಂದು ಹೇಳ್ತೀವಲ್ಲ ನೋಡಿರಿ, ಕಲ್ಯಾಣ ಕರ್ನಾಟಕದ ಹೊರತುಪಡಿಸಿ 20% ಮಿಕ್ಕಿದ ಒಂದು ಹುದ್ದೆಗಳು ಇವು ಅಂತಂದು ಇಲ್ಲಿ ಹೇಳ್ಬೋದು. 3192 ಹುದ್ದೆಗಳು ಇದ್ದಾವೆ. ಹಾಗೂ ಇಲ್ಲಿ ಎಚ್ ಕೆ ಹುದ್ದೆಗಳು ಎಷ್ಟಂತಂದು ನೋಡಿದಾಗ ಪುರುಷ ಹುದ್ದೆಗಳು 266 ಹಾಗೂ ಮಹಿಳಾ ಹುದ್ದೆಗಳು 75 ಅಂದರೆ ಇಲ್ಲಿ 80% ನೋಡಿದಾಗ 341 ಹುದ್ದೆಗಳು ಈ ಎಚ್ ಕೆ ಅಂದರೆ ಕಲ್ಯಾಣ ಕರ್ನಾಟಕ ಒಂದು ಪ್ರದೇಶದಲ್ಲಿ ಬರ್ತಾವು ಅಂತಂದು ಇಲ್ಲಿ ಹೇಳ್ಬೋದು. ಇನ್ನು ಮುಂದಿನದಾಗಿ ನೋಡಿದಾಗ ಮೇಲ್ಕಂಡ ಹುದ್ದೆಗಳಿಗೆ ಪೊಲೀಸ್ ಆಯುಕ್ತರ ಜಿಲ್ಲಾ ಪೊಲೀಸ್ ಕಚೇರಿಗಳು ನೀಡಿರುವ ವರ್ಗೀಕರಣವನ್ನು ಅನುಬಂಧ ಎನಲ್ಲಿ ನೀಡಲಾಗಿರುತ್ತದೆ. ಸೇವಾನಿರತ ಮೀಸಲಾತಿ ಹುದ್ದೆಗಳು 387 ವೃಂದ ಮತ್ತು ನೇಮಕಾತಿ ನಿಯಮಗಳು ತಿದ್ದುಪಡಿಯಾದ ನಂತರ ಪ್ರತ್ಯೇಕವಾಗಿ ಅದು ಸೂಚನೆಯನ್ನು ಹೊರಡಿಸಲಾಗುವುದು. ಹಾಗೂ ಕ್ರೀಡಾ ಮೀಸಲಾತಿ ಕೂಡ ಎಷ್ಟಿದೆ ಅಂದರೆ 80 ನೇಮಕಾತಿ ಮಾಡೋ ಪ್ರತ್ಯೇಕವಾಗಿ ಅಧಿಸೂಚನೆಯನ್ನು ಶೀಘ್ರದಲ್ಲಿನೇ ಹೊರಡಿಸ್ತಾರೆ. ನೋಡಿ, ಒಂದು ಕ್ರೀಡಾ ಮೀಸಲಾತಿಯನ್ನು ಹೊಂದಿದಂಥ ಅಭ್ಯರ್ಥಿಗಳು ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು, ಆದರೆ ಇಲ್ಲಿ ಅದು ಇನ್ಕ್ಲೂಡ್ ಆಗಲ್ಲ. ಅದಕ್ಕೆ ಮತ್ತೊಂದು ಪ್ರತ್ಯೇಕವಾದಂತಹ ಒಂದು ಅಧಿಸೂಚನೆ ಬರ್ತೈತಿ ಅಂತಂದು ಇಲ್ಲಿ ಹೇಳ್ತಾರೆ. ಇನ್ನು ಮುಂದಿನದಾಗಿ ಅರ್ಹತಾ ಒಂದು ಷರತ್ತುಗಳು ನೋಡಿದಾಗ ಇದೆಲ್ಲರಿಗೂ ಕಾಮನ್ ಆಗಿ ಗೊತ್ತೇ ಇರೋದೆ ಭಾರತೀಯ ನಾಗರಿಕ ಇದೆಲ್ಲ ಗೊತ್ತಿದೆ. ಹಾಗೂ ನೋಡಿ, ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರು ಇದೆಲ್ಲ ಬೇಡ, ನೀವು ಓದ್ಕೊಳ್ಳಿ, ನಿಮಗೆ ನೋಟಿಫಿಕೇಶನ್ ಕೂಡ ಬಂದಿರುತ್ತೆ. ಇಲ್ಲಿ ನಿಮಗೆ ಏನು ಗೊತ್ತಾಗಲ್ಲ ಅದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ವಯೋಮಿತಿಯನ್ನು ನೋಡಿದಾಗ ಅರ್ಜಿಯನ್ನು ಸಲ್ಲಿಸಿ ನಿಗದಿಪಡಿಸಿದ ಕೊನೆಯ ದಿನಾಂಕ ಅಂದರೆ 25/6/2021 ಅಭ್ಯರ್ಥಿಗೆ ಕನಿಷ್ಠ 19 ವಯಸ್ಸು ಆಗಿರಬೇಕು. ಇನ್ನು ಸಾಮಾನ್ಯ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗೆ ಮತ್ತು ಗರಿಷ್ಠ ವಯಸ್ಸು ಎಷ್ಟಂತ ನೋಡಿದಾಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗ SC ST ಹಾಗೂ OBC ಅಂತ ತೊಗೊಂತಾರಲ್ಲ ಅವ್ರಿಗೆ ಎಷ್ಟಂದರೆ 27 ವಯಸ್ಸಾಗಿರಬೇಕು ಗರಿಷ್ಠ. ಹಾಗೂ ಇತರೆ ಅಭ್ಯರ್ಥಿಗಳಿಗೆ ಗರಿಷ್ಠ 25 ವಯಸ್ಸಾದರೆ ಮುಗಿತು, 26 ಆದರೂ ಕೂಡ ಇಲ್ಲಿ 25 ವರ್ಷದ ಮೇಲೆ ಒಂದು ದಿವಸ ಆದರೂ ಕೂಡ ಇದು ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋದಿಲ್ಲ. ಇನ್ನು ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 30 ಇದು ಒಂದು ವಯೋಮಿತಿ ಆಗಿದೆ ಅಂತಂದು ಇಲ್ಲಿ ಹೇಳಬಹುದು. ಇನ್ನು ಮುಂದಿನದಾಗಿ ನೋಡಿದಾಗ ಮಾಜಿ ಸೈನಿಕರುಗಳ ಅಭ್ಯರ್ಥಿಗಳಿಗೆ ಏನಿದೆ ಅಂತ ನೋಡೋಣ. ಮಾಜಿ ಸೈನಿಕ ಅಭ್ಯರ್ಥಿಯು ಸೈನ್ಯ ವಿಯೋಜನೆ ಸೇವೆಯಿಂದ ತೆಗೆದುಹಾಕಿದ ಅಥವಾ ಸೇವಾನಿವೃತ್ತಿ ಹೊಂದಿದ ಕಾರಣದಿಂದ ಬಿಡುಗಡೆಯಾದ ಮಾಜಿ ಯೋಧರಾಗಿದ್ದಲ್ಲಿ ಅವರು ಸೇವೆ ಸಲ್ಲಿಸಿದ ಅವಧಿಯ ಜೊತೆಗೆ ಹೆಚ್ಚುವರಿ 3 ರಿಯಾಯಿತಿಯನ್ನು ನೀಡಲಾಗುವುದು. ಮಾಜಿ ಯೋಧ ಎಂಬ ಶಬ್ದವು ಚಾಲ್ತಿಯಲ್ಲಿರುವ ಸಂಬಂಧಿತ ನಿಯಮಾವಳಿಗಳ ಪರಭಾಷೆಯ ಅರ್ಥವನ್ನು ಹೊಂದಿದೆ ಅಂತಂದಿಲ್ಲಿ ಹೇಳಬಹುದು. ಇನ್ನು ಮುಂದಿನದಾಗಿ ನೋಡಿದಾಗ ಇಲ್ಲಿ ವಿದ್ಯಾರ್ಹತೆ ಏನಂತ ನೋಡೋಣ. ಇಲ್ಲಿ ಪ್ರಮುಖವಾಗಿ ವಿದ್ಯಾರ್ಹತೆ CBSE ಅಥವಾ ISSC ಮಂಡಳಿಯ ನಡೆಸುವ ಕ್ಲಾಸ್ 12 ಪರೀಕ್ಷೆ ಅಂದರೆ ಸೆಕೆಂಡ್ PUC ಅಂತಂದಿದೆ. ಇಲ್ಲಿ ನೋಡಿ, ಸರ್ಕಾರ ಸುತ್ತೋಲೆ ಸಂಖ್ಯೆ ECISUE ಅಂತಂದಿದೆ. 81 ಸೇವನೆ 2017 ದಿನಾಂಕ 27/2/2018 ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿ ನಡೆಸುವ PUC ವಿದ್ಯಾರ್ಹತೆಯ ದಸ್ತಮಾನ ವಿದ್ಯಾರ್ಥಿಗಳು ಈ ಕೆಳಗಿನಂತಿರುತ್ತವೆ. CBSE ಅಥವಾ ICSE ಮಂಡಳಿ ನಡೆಸುವ 12th ಕ್ಲಾಸ್ ಅಂದರೆ PUC ಸೆಕೆಂಡ್ ಇಯರ್. ಇತರೆ ರಾಜ್ಯ ಸರ್ಕಾರ ಪರೀಕ್ಷಾ ಮಂಡಳಿ ನಡೆಸುವ ಕ್ಲಾಸ್ 12. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಕೂಡ ಆಗಿರ್ಬೋದು. ಅದನ್ನು HSSC ಅಂತಂದು ಕೂಡ 3 ಡಿಪ್ಲೊಮಾ ಅಥವಾ 2 ITI ಕೋರ್ಸ್ ಅಥವಾ 2 ವೃತ್ತಿ ಶಿಕ್ಷಣ ಡಿಪ್ಲೊಮಾ ಅಂದರೆ JOC JODC ಅಂತಂದು ಹೇಳ್ತೇವಲ್ಲ ಅವು ಅಭ್ಯರ್ಥಿಗಳು ಕೂಡ ಇದಕ್ಕೆ ಒಂದು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಅರ್ಹರಾಗಿರ್ತಾರೆ. ಮತ್ತು NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರ ಕಲಿಕೆ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುತ್ತಿರುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾಗಲು PUCಗೆ ತಸ್ತಮಾನ ಆದಂಥ ಒಂದು ವಿಷಯದಲ್ಲಿ ಪಾಸಾದರೂ ಕೂಡ ಇವರು ಅಪ್ಲಿಕೇಶನಲ್ಲೇ ಹಾಕಲಿಕ್ಕೆ ಅರ್ಹರಾಗಿರ್ತಾರೆ ಅಂತಂದಿಲ್ಲಿ ಹೇಳಬಹುದು. ಇನ್ನು ಇದು ವೇತನ ಶ್ರೇಣಿ ನೋಡಿದಾಗ ಸ್ನೇಹಿತರೆ, ತರಬೇತಿಯ ಅವಧಿಯಲ್ಲಿ ಏನಿರುತ್ತೆ ಅಂತಂದರೆ DG ಮತ್ತು IGP ಅವರ ಕಾಲಕಾಲಕ್ಕೆ ನಿರ್ದಿಷ್ಟಪಡಿಸಿದ ಪೊಲೀಸ್ ತರಬೇತಿ ಶಾಲೆಗಳಲ್ಲಿ ಮೂಲ ತರಬೇತಿಯನ್ನು ಪಡೆಯಬೇಕು. ತರಬೇತಿ ನಿಗದಿಪಡಿಸಿದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಉತ್ತೀರ್ಣರಾದ ಅಭ್ಯರ್ಥಿಗಳನ್ನು ಸೇವೆಯಿಂದ ವಜಾಗೊಳಿಸಲಾಗುವುದು. ನೋಡಿರಿ, ಅಲ್ಲಿ ಅನಂತರ ಒಂದು ಪರೀಕ್ಷೆಗಳ ಟ್ರೈನಿಂಗ್ ಫೀಲ್ಡ್ನಲ್ಲಿ ಪರೀಕ್ಷೆಗಳನ್ನು ಇಡ್ತಾರೆ. ಅಲ್ಲಿ ಪರೀಕ್ಷೆಗಳು ಪಾಸಾದರೆ ಅವರು ಮುಂದೆ ಹೋಗ್ತಾರೆ. ಪರೀಕ್ಷೆಯಲ್ಲಿ ಪಾಸಾಗದಂತಹ ವಿದ್ಯಾರ್ಥಿಗಳನ್ನು ಏನು ಮಾಡ್ತಾರೆ, ಹೊರಗೆ ಹಾಕ್ತಾರೆ ಅಂತಂದಿಲ್ಲಿ ಹೇಳಲಾಗಿದೆ. ಇನ್ನು ಕಾಯಂ ಪೂರ್ವ ಅವಧಿಯಲ್ಲಿ ನೇರ ನೇಮಕಾತಿ ಮೂಲಕ ಆಯ್ಕೊಂಡ ಅಭ್ಯರ್ಥಿಗಳು 2 ವರ್ಷ 6 ಕಾಯಂ ಪೂರ್ವ ಅವಧಿಯಲ್ಲಿ ಇರುತ್ತಾರೆ. ಅಂದರೆ ಇದು ಕೂಡ ಪ್ರೊಫೆಷ್ನಲ್ ಅಂತಂದು ಕೊಡಲಿಕ್ಕೆ 2 ವರ್ಷ 6 ಇಲ್ಲೇ ಆಗುತ್ತೆ. ಇನ್ನು ವೇತನ ಶ್ರೇಣಿ ನೋಡಿದಾಗ 23,500 ಇದೆ ಇದರದ್ದು ವೇತನ ಶ್ರೇಣಿ. ಮತ್ತು ಪಿಂಚಣಿ ಸೌಲಭ್ಯ ನೋಡಿದ ಸರ್ಕಾರ ಆದೇಶ ಸಂಖ್ಯೆ FD ಅಂತಂದು ಹೇಳ್ತಾರೆ, ಅದು 2005 ಮತ್ತು ದಿನಾಂಕ 2006 ನೂತನ ಅಂಶದಾಯಿ ಪಿಂಚಣಿ ಸೌಲಭ್ಯವು ಅನ್ವಯವಾಗುತ್ತದೆ ಅಂತಂದು ಇಲ್ಲಿ ಹೇಳಲಾಗಿದೆ. ಇನ್ನು ಲಿಖಿತ ಪರೀಕ್ಷೆ ನೋಡಿದಾಗ
ಪರೀಕ್ಷೆಗಳ ದಿನಾಂಕವನ್ನು ಮುಂದೆ ಜಾಹೀರಾತು ಪಡಿಸಲಾಗುವುದು ಹಾಗೂ ಪೊಲೀಸ್ ಇಲಾಖೆ ವೆಬ್ಸೈಟ್ನಲ್ಲಿ ಕೂಡ ಇದನ್ನು ಪ್ರಕಟಿಸ್ತಾರೆ. ಅಂದರೆ ಒಂದು ನಿಮ್ಮ ರಿಟರ್ನ್ ಎಕ್ಸಾಮ್ ಮತ್ತು ಫಿಸಿಕಲ್ ಎಕ್ಸಾಮ್ ಯಾವಾಗಿದೆ ಅಂತಂದು ಅದನ್ನು ಜಾಹೀರಾತುಗಳ ಮೂಲಕ ಅಥವಾ ಅಧಿಸೂಚನೆಗಳ ಮೂಲಕ ನಿಮಗೆಲ್ಲ ತಿಳಿಸ್ತಾರ ಅಂತಂದು ಇಲ್ಲಿ ಹೇಳ್ತಿದ್ದಾರೆ. ಇನ್ನು ಮುಂದಿನದಾಗಿ ನೋಡಿದಾಗ ಒಂದು ಲಿಖಿತ ಇದನ್ನು ಯಾವ ರೀತಿ ಇದು ಮಾಡ್ತಾ ಫಿಸಿಕಲ್ ಯಾವ ರೀತಿ ಕರೀತಾರೆ ಅಂದರೆ ಲಿಖಿತ ಪರೀಕ್ಷೆಯಲ್ಲಿ 1:5 ಅನುಪಾತದಡಿಯಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ದೇಹದಾಢ್ಯತೆ ಪರೀಕ್ಷೆ. ನೋಡಿ ಸ್ನೇಹಿತರೆ, ಒಂದು ಪೋಸ್ಟ್ಗೆ 5 ಜನರಂತೆ. ಅಂದರೆ ಈಗ ನಾವು ರಿಟರ್ನ್ ಎಕ್ಸಾಮ್ ಬರೆದಿರ್ತೇವಲ್ಲ ಅದರಲ್ಲಿ 5 ಜನ ಪಾಸ್ ಆಗಿರ್ತೀವಿ, ಆವಾಗ ಅಲ್ಲಿ ಒಬ್ಬರನ್ನ ತೆಗೆದುಕೊಂತಾರೆ. ಅಂದರೆ ಒಂದು ಪೋಸ್ಟ್ಗೆ 5 ಜನರಂತೆ 1:5 ಒಂದು ಅನುಪಾತದಲ್ಲಿ ಏನು ಮಾಡ್ತಾರೆ ಫಿಸಿಕಲ್ ಒಂದು ಫಿಸಿಕಲ್ ಟೆಸ್ಟ್ಗೆ ಕರೀತಾರ ಅಂತಂದು ಇಲ್ಲಿ ಹೇಳ್ಬೋದು. ಇನ್ನು ಒಂದು ದೇಹದಾಢ್ಯತೆ ಅಥವಾ ಫಿಸಿಕಲ್ ಏನಿದೆ ಅಂತ ನೋಡೋಣ. ಎಲ್ಲ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕರಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್, ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್, ಪೂರ್ತಿಯಾಗಿ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್, ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್, ತೂಕ 45 ಕೆಜಿ ಇದ್ದರೆ ಅವರು ಅರ್ಹರಾಗಿರ್ತಾರೆ. ಹಾಗೂ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ಇರುವಂಥವರು 155 ಸೆಂಟಿಮೀಟರ್ ಪುರುಷರು, ಎದೆ ಸುತ್ತಳತೆ 75 ಸೆಂಟಿಮೀಟರ್ ಹಾಗೂ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್. ಕರ್ನಾಟಕ ಮಹಿಳಾ ಅಭ್ಯರ್ಥಿಗಳು 150 ಇದ್ರೆ ಸಾಕು ಅವರು ಅರ್ಹರಾಗಿರ್ತಾರೆ ಅಂತಂದಿಲ್ಲಿ ಹೇಳಬಹುದು. ಇನ್ನು ಇವ್ರದ್ದು ಒಂದು ಅಲ್ಲಿ ಫಿಸಿಕಲ್ ಏನಿರುತ್ತೆ ಅಂತ ನೋಡೋಣ. 1600 ಮೀಟರ್ ಓಟ ಪುರುಷರಿಗೆ ಏನಿದೆ ಅಂತಂದರೆ 1600 ಮೀಟರ್ ಓಟ ಅಂದು 6:30 ಪೂರ್ಣಗೊಳಿಸಬೇಕು. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಥವಾ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಮೂರು ಅವಕಾಶಗಳಲ್ಲಿ 3 ಚಾನ್ಸ್ಗಳನ್ನು ನಿಮಗೆ ಕೊಡ್ತಾರೆ ಅಂತಂದಿಲ್ಲಿ ಹೇಳ್ಬೋದು. ಹಾಗೂ ಗುಂಡು ಎಸೆತ 7.26 ಕೆಜಿಯ ಒಂದು ಗುಂಡನ್ನು ನಿಮಗೆ ಕೈಗೆ ಕೊಡ್ತಾರೆ, ಅದನ್ನು 5.60 ಮೀಟರ್ಗಳಿಗೆ ಕಡಿಮೆ ಇಲ್ಲದಂತೆ ನೀವು 3 ಅವಕಾಶಗಳಲ್ಲಿ ಮುಟ್ಟಿಸಬೇಕು ಅಂತಂದಿಲ್ಲಿ ಹೇಳಲಾಗುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಏನಿದೆ ನೋಡೋಣ. ಇದು ಸಾಮಾನ್ಯ ಮಹಿಳಾ ಅಭ್ಯರ್ಥಿ ಮತ್ತು ಮಾಜಿ ಸೈನಿಕರಿಗೂ ಕೂಡ ಇದೇ ಒಂದು ಅನ್ವಯ ಆಗುತ್ತೆ ಅಂತಂದಿಲ್ಲಿ ಹೇಳ್ಬೋದು. ಅವ್ರಿಗೆ ಏನಿದೆ ಅಂದರೆ 400 ಮೀಟರ್ ಓಟ ಅದು 2 ನಿಮಿಷಕ್ಕೆ ಮೀರದಂತೆ, ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಥವಾ 2.50 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಲ್ಲಿ 3 ಅವಕಾಶಗಳು ಕೂಡ ಇರುತ್ತವೆ. ಹಾಗೂ ಗುಂಡು ಎಸೆತ ಇವರಿಗೆ 4 ಕೆಜಿ ಇರುತ್ತೆ, ಅದು 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳು ಇಲ್ಲಿ ಇರ್ತಾವೆ ಅಂತಂದಿಲ್ಲಿ ಹೇಳಲಾಗಿದೆ. ಇನ್ನು ವೈದ್ಯಕೀಯ ಪರೀಕ್ಷೆಯು ಅವು ಮುಂದೆ ಆಯ್ಕೆ ಆದಂತಹ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ ನಂತರ ನಿಮ್ದು ಏನು ಮಾಡ್ತಾರೆ ಮೆಡಿಕಲ್ ಚೆಕಪ್ಗೆ ಕರೀತಾರೆ ಅಂತಂದಿಲ್ಲಿ ಹೇಳಬಹುದು. ಇನ್ನು ನೇಮಕಾತಿ ಕೂಡ ವೈದ್ಯಕೀಯ ಮಂಡಳಿಯ ವೈದ್ಯಕೀಯ ಪರೀಕ್ಷೆ ನಡೆಸಿ ವರದಿಯನ್ನು ಆಧರಿಸಿ ಆಯ್ಕೆಗಳು ಒಂದು ನಡೀತವು. ಜಾತಿ ಪ್ರಮಾಣ ಪತ್ರ ಮತ್ತು ಗ್ರಾಮೀಣ ಮೀಸಲಾತಿ ಹಾಗೂ ಯೋಜನಾ ನಿರಾಶ್ರಿತರು, ಕನ್ನಡ ಮಾಧ್ಯಮ, ಮಾಜಿ ಸೈನಿಕರಿಗೆ ಪ್ರಮಾಣ ಪತ್ರ ಇವೆಲ್ಲ ನಿಮ್ಮ ಪ್ರಮಾಣ ಪತ್ರಗಳನ್ನು ನೀವು ಲಗತ್ತಿಸಬೇಕಾಗುತ್ತದೆ. ಹಾಗೂ ಅವರು ನೀಡಿದಂಥ ಒಂದು ಅವಧಿ ಒಳಗನೆ ನೀವು ಅವನ್ನು ತೆಗೆದುಕೊಂಡು ಇಟ್ಕೋಬೇಕು. ಅಂದರೆ ಅವರು ಆಯ್ಕೆ ಆದ ನಂತರ ಅವನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಅಲ್ಲಿ. ಮತ್ತು ಕಲ್ಯಾಣ ಕರ್ನಾಟಕ ಮೀಸಲಾತಿಯ ಒಂದು ಸಲುವಾಗಿಯೂ ಕೂಡ ಪಡೆದಿರುವ ಒಂದು ಪ್ರಮಾಣ ಪತ್ರವು ನಿಮ್ಮಲ್ಲಿ ಇರಬೇಕು ಅಂತಂದಿಲ್ಲಿ ಹೇಳ್ತೀನಿ. ಇಷ್ಟಾದ ಬಳಿಕ ಇಲ್ಲಿ ಮುಂದೆ ಏನಿದೆ ಅಂತಂದರೆ ಇಲ್ಲಿ ನಿಮಗೆ ಒಂದು ಫಾರ್ಮೆಟನ್ನು ಕೊಟ್ಟಿದೆ. ಅವರು ಕೊಟ್ಟಂತಹ ಒಂದು ಫಾರ್ಮೆಟ್ನಲ್ಲಿನೇ ನೀವು ಏನು ಮಾಡಬೇಕು, ಒಂದು ಜಾತಿ ಒಂದು ಪ್ರಮಾಣ ಪತ್ರ ಆಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರ್ಬೋದು, ಗ್ರಾಮೀಣ ಮಾಧ್ಯಮ ಆಗಿರ್ಬೋದು, ಅವುಗಳನ್ನು ತೆಗೆದಿಟ್ಕೋಬೇಕು. ಹಾಗೂ ಇಲ್ಲಿ ಕೊನೆಗೆ ಏನಿದೆ ಅಂದರೆ ಕೆಟಗರಿ ವೈಸ್ ನಿಮ್ಮ ಹುದ್ದೆಗಳ ಜಿಲ್ಲಾವಾರು ಕೆಟಗರಿ ವೈಸ್ ಏನಾಗಿದೆ ಹುದ್ದೆಗಳ ವರ್ಗೀಕರಣ ಆಗಿದೆ. ಈ ಒಂದು ನೋಟಿಫಿಕೇಶನ್ನ ನೀವು ನೋಡಿ ನಿಮ್ಮ ಒಂದು ಕೆಟಗರಿ ವೈಸ್ ನಿಮ್ಮ ಹುದ್ದೆಗಳು ಎಲ್ಲಿ ಹೆಚ್ಚಿಗೆ ಇದ್ದವೋ ಅಲ್ಲಿ ನೀವು ಅಪ್ಲೈ ಮಾಡೋದು ಸೂಕ್ತ ಅಂತಂದು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟಕ್ಕೆ ಒಂದು ಈ ನನ್ನ ಒಂದು ವಿಡಿಯೋನ ಏನು ಮಾಡ್ತೀನಿ, ಲೈಕ್ ಆದರೆ ನಿಮಗೆ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಮಾಡಿ, ನಾನು ಅವನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇಷ್ಟಕ್ಕೆ ನನ್ನ ಒಂದು ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.